ನಮಸ್ಕಾರ ಈ ಟಿವಿ ವೀಕ್ಷಕರಿಗೆ ಯೋಗ ಕ್ಷೇಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಮೂರನೇ ಹಂತದ 40ನೇ ತರಗತಿಗೆ ಬಂದಿದ್ದೀವಿ ನಿಂತು ಮಾಡುವ ಆಸನಗಳನ್ನು ಮತ್ತಷ್ಟು ಆಸನಗಳೊಂದಿಗೆ ಹೊಂದಿಸಿ ಮಾಡತಕ್ಕಂತಹ ಕೆಲವು ಚಲನೆಗಳನ್ನು ನಾವು ಗಮನಿಸ್ತಾ ಇದ್ದೀವಿ ಇವತ್ತು ಈ ವೀರಭದ್ರಾಸನ ಒಂದು ಇದನ್ನು ಭುಜಂಗಾಸನ ಅಧೋಮುಖ ಶ್ವಾನಾಸನ ಏಕಪಾದ ಪ್ರಸರಣಾಸನದೊಂದಿಗೆ ಹೊಂದಿಸಿ ಮಾಡುವ ವಿಧಾನವನ್ನು ಅಭ್ಯಾಸ ಮಾಡೋಣ ಮೊದಲಿಗೆ ಚತುಷ್ಪಾದಾಸನ ಎಲ್ಲ ನಾಲ್ಕರ ಸ್ಥಿತಿಯಲ್ಲಿ ಕುಳಿತುಕೊಳ್ಳಿ ನಿಧಾನವಾಗಿ ಉಸಿರು ತಗೋಬೇಕು ಉದರದ ಭಾಗ ಹಿಗ್ಗಬೇಕು ಉಸಿರು ಬಿಡ್ತಾ ಅದು ಸಂಕುಚಿಸಬೇಕು ಮತ್ತು ಉಸಿರು ತೋಳಿ ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಹಿಂದಕ್ಕೆ ಬಾಗಬೇಕು ಭುಜಂಗಾಸನ ಸ್ಟ್ರೆಚ್ಚಿ ಒಂದು ನೆಕ್ ಅಂಡ್ ದಿ ಥ್ರೋಟ್ ಇನ್ಹೇಲ್ ಎಕ್ಸ್ಹೇಲ್ ಉಸಿರು ಬಿಡ್ತಾ ಅಧೋಮುಖ ಶ್ವಾಸನ ಉಸಿರು ತೊಳೆ ಉಸಿರು ಬಿಡ್ತಾ ಬಲಗಾಲು ಮುಂದಕ್ಕೆ ಏಕಪಾದ ಪ್ರಸರಣಾಸನ ಇಲ್ಲಿಂದ ಎಡಗಾಲನ್ನು ನೇರ ಮಾಡಬೇಕು ಎರಡೂ ಕೈಗಳನ್ನು ಮೇಲಕ್ಕೆತ್ತಿ ಎಡಪಾದದ ಹೊರ ಅಂಚನ್ನು ನೆಲಕ್ಕೊತ್ತಿ ವೀರಭದ್ರಾಸನ ಒಂದು ಮುಂದಕ್ಕೆ ಬಾಗಿ ಏಕಪಾದ ಪ್ರಸರಣಾಸನ ಅಧೋಮುಖ ಶ್ವಾನಾಸನ ಎಡಗಾಲು ಮುಂದಕ್ಕೆ ಏಕಪಾದ ಪ್ರಸರಣಾಸನ ಸಂಪೂರ್ಣ ಕೂತ್ಕೋಬೇಕು ಎದೆ ಮಧ್ಯಭಾಗ ಮೇಲಕ್ಕೆ ಎತ್ತಬೇಕು ಮುಂದಕ್ಕೆ ನೋಡಬೇಕು ಮತ್ತು ಬಲಗಾಲು ನೇರ ಮಾಡಿ ಕೈಗಳನ್ನು ಮೇಲಕ್ಕೆ ವೀರಭದ್ರಾಸನ ಒಂದು ಮೂಟು ಏಕಪಾದ ಪ್ರಸರಣಾಸನ ಅಧೋಮುಖ ಶ್ವಾನಾಸನ ಭುಜಂಗಾಸನ ಅಧೋಮುಖ ಶ್ವಾನಾಸನ ಚತುಷ್ಪಾದಾಸನ ಇದು ವೀರಭದ್ರಾಸನ ಒಂದನ್ನು ಹೇಗೆ ನಾವು ಇತರೆ ಆಸನಗಳೊಂದಿಗೆ ಸಮೀಕರಿಸಿ ಮಾಡಬಹುದು ಅನ್ನೋದನ್ನು ತೋರಿಸುತ್ತೆ ಜೊತೆಗೆ ಈ ನಿಂತು ಮಾಡುವ ಆಸನಗಳನ್ನು ನಾವು ಹೀಗೆ ಅಧೋಮುಖ ಮತ್ತು ಭುಜಂಗಾಸನದೊಂದಿಗೆ ಹೊಂದಿಸಿ ಮಾಡೋದರಿಂದ ನಮ್ಮ ಎಲ್ಲ ಪ್ರಮುಖ ಸ್ನಾಯು ವ್ಯವಸ್ಥೆ ಸಚೇತನಗೊಳ್ಳುತ್ತೆ ಮತ್ತೊಮ್ಮೆ ಇಲ್ಲಿ ಗಮನಿಸೋಣ ಮತ್ತು ಈ ಎಲ್ಲ ಆಸನಗಳಲ್ಲಿ ನಾವು ಉಸಿರಾಟದ ಕಡೆ ಗಮನವನ್ನು ಹರಿಸಬೇಕು ಉಸಿರಾಟ ಮತ್ತು ಆ ಚಲನೆ ಎರಡೂ ಹೊಂದಾಣಿಕೆಯೊಂದಿಗೆ ನಡೀಬೇಕು ಮೊದಲು ಚತುಷ್ಪಾದಾಸನದಲ್ಲಿ ಕೂತ್ಕೊಳ್ಳಿ ಉಸಿರು ತೋಳಿ ಉಸಿರು ಬಿಡ್ತಾ ಭುಜಂಗಾಸನ
ಕತ್ತೆ ಒಳಗಡೆ ಹೋಗಬಾರ್ದು, ಕತ್ತು ಮೇಲಕ್ಕೆ, ಹಿಂದೆ ಭುಜ ಹಿಂದಕ್ಕೆ, ಹೃದಯ ಮುಂದಕ್ಕೆ. ಆಮೇಲೆ ಅಧೋಮುಖ ಶ್ವಾನಾಸನ, ಗಲ್ಲ ಎದೆಗೆ ಸೊಂಟವನ್ನು ಚಾಚಬೇಕು, ಭುಜಾಸ್ತಿ ವಲಯವನ್ನು ಮೇಲಕ್ಕೆತ್ತಬೇಕು. ಪಂಪ್ ದಿ ಸ್ಕ್ಯಾಪುಲಾ ರೀಜನ್ ಅಪ್, ಹಸ್ತವನ್ನು ಒತ್ತಿ ಬಲಗಾಲು ಮುಂದಕ್ಕೆ, ಏಕಪಾದ ಪ್ರಸರಣಾಸನ. ಸೊ ಇಸ್ ಆಲ್ಸೋ ಹೆಲ್ಪ್ಫುಲ್ ಫಾರ್ ದಿ ಥೈ ಫುಟ್ ಆ್ಯಂಡ್ ದಿ ರೀಜನ್ ಆಫ್ ದಿ ಟೈಲ್ ಬಾನ್. ಎಡಗಾಲು ನೇರ ಮಾಡಿ, ಬಲಗಾಲು ಹೀಗೆ 90 ಡಿಗ್ರಿ ಮಡಚಿರಬೇಕು, ಸೊಂಟವನ್ನು ತಿರುಗಿಸಿ ಕೈಗಳನ್ನು ಮೇಲಕ್ಕೆ ಚಾಚಿ ವೀರಭದ್ರಾಸನ ಒಂದು. ಕೈಗಳನ್ನು ಕೆಳಕ್ಕೆ ತೆಗೆದುಕೊಳ್ಳಿ, ಏಕಪಾದ ಪ್ರಸರಣಾಸನ. ಉಸಿರು ಬಿಡ್ತಾ ಅಧೋಮುಖ ಶ್ವಾನಾಸನ, ಎಡಗಾಲು ಮುಂದಕ್ಕೆ, ಏಕಪಾದ ಪ್ರಸರಣಾಸನ. ಇಲ್ಲಿ ಸಾಧ್ಯವಾದಷ್ಟು ಕೂತ್ಕೋಬೇಕು, ಹಿಮ್ಮಡಿ ಮೇಲಕ್ಕೆ ಏಳಬಾರ್ದು. ಬಲಗಾಲು ನೇರ ಮಾಡಿ, ಪಾದದ ಹೊರ ಅಂಚನ್ನು ಒತ್ತಿ ಕೈಗಳನ್ನು ಮೇಲಕ್ಕೆ ಚಾಚಿ ಕೈಗಳನ್ನು ಕೆಳಕ್ಕೆ ತೆಗೆದುಕೊಳ್ಳಿ, ಏಕಪಾದ ಪ್ರಸರಣಾಸನ. ಪ್ರತಿಯೊಂದು ಆಸನದಲ್ಲೂ ಒಂದು ಸುತ್ತಿನ ಉಸಿರಾಟವನ್ನಾದರೂ ನಡೆಸಬೇಕು. ಯು ಹ್ಯಾವ್ ಟು ಸ್ಟೇ ಫಾರ್ ಅಟ್ ಲೀಸ್ಟ್ ಒನ್ ಇನ್ಹಲೇಷನ್ ಆ್ಯಂಡ್ ಒನ್ ಎಕ್ಸಲೇಷನ್. ಆಮೇಲೆ ಉಸಿರು ಬಿಡ್ತಾ ಅಧೋಮುಖ ಶ್ವಾನಾಸನ, ಇನ್ಹೇಲ್ ಎಕ್ಸೇಲ್ ಭುಜಂಗಾಸನ. ಇನ್ಹೇಲ್ ಎಕ್ಸೇಲ್ ಅಧೋಮುಖ, ಇನ್ಹೇಲ್ ಎಕ್ಸೇಲ್ ಚತುಷ್ಪಾದ. ನಿಂತು ಮಾಡುವ ಆಸನಗಳನ್ನು ಮೊದಲು ಪ್ರತ್ಯೇಕವಾಗಿ ಅಭ್ಯಾಸ ಮಾಡಿ ನಂತರ ಈ ಥರದ ಚಲನೆಗಳೊಂದಿಗೆ ಸಮೀಕರಿಸಿ ಮಾಡೋದು ಬಹಳ ಉತ್ತಮ.